ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈಗೆ ಬಿಗ್ ಶಾಕ್ ತಟ್ಟಿದೆ. ಚುನಾವಣೆ ಸಂದರ್ಭದಲ್ಲೇ ಅವರ ಸಹೋದರ ಸುಬ್ರಹ್ಮಣ್ಯ ರೈ ಮನೆ ಮೇಲೆ ಐಟಿ ರೇಡ್ ನಡೆದಿದ್ದು, ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ರೈ ಅವರ ಮನೆಯಂಗಳದ ಗಿಡದಲ್ಲಿ ನೇತಾಡ್ತಾ ಇತ್ತು ಕೋಟಿ ರೂಪಾಯಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ರಿಪೋರ್ಟರ್ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಚುನಾವಣೆ ಸಂದರ್ಭ ಐಟಿ ರೇಡ್ ಆಗಿದೆ ಅಶೋಕ್ ರೈ ಅವರ ಸಹೋದರನ ಮನೆಯಲ್ಲಿ, ಅದರಲ್ಲೂ 1 ಕೋಟಿ ಹಣ ಸಿಕ್ಕಿರೋದು, ಯಾವ ರೀತಿಯಾದ ಇಂಪ್ಯಾಕ್ಟ್ ಆಗ್ತಾ ಇದೆ, ಯಾವ ರೀತಿ ಸುದ್ದಿ ಸದ್ದು ಮಾಡ್ತಾ ಇದೆ? ಪ್ರತಿಮಾ, ಹೌದು, ಯಾಕಂದ್ರೆ ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಅಂತಾನೆ ಕರೆಸ್ಕೊಳ್ಳುವಂತದ್ದು. ಈ ಒಂದು ಅಶೋಕ್ ರೈ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಈ ಹಿಂದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. ಕಳೆದ 2018 ಚುನಾವಣೆಯ ವೇಳೆ ಬಿಜೆಪಿಯಲ್ಲಿ ಅವರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೂಡ ಅವರಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ. ಈ ಒಂದು ಕಾರಣದಿಂದ ನೊಂದು ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ರು. ಕಾಂಗ್ರೆಸ್ ಅನ್ನ ಸೇರಿದ ತಕ್ಷಣ ಅವರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅಭ್ಯರ್ಥಿಯಾಗಿ ಕೂಡ ಇದ್ದಾರೆ. ಭರತ್, ಮತ್ತೆ ಸಂಪರ್ಕಿಸಿದ್ರೆ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ಅವರ ಸಹೋದರನ ಮನೆಯಲ್ಲಿ ಸಿಕ್ಕ ಹಣ ಇದು. ಹಣ್ಣಿನ ಬಾಕ್ಸ್ ನಲ್ಲಿ ಕಂತೆ ಕಂತೆ ಹಣ, ಮರದಲ್ಲಿ ಕೋಟಿ ಕೋಟಿ ದುಡ್ಡು, 1 ಕೋಟಿ ನಗದು ವಶಕ್ಕೆ ತೆಗೆದುಕೊಂಡಿದ್ದ. ಐಟಿ ರೇಡ್ ವೇಳೆ ಪತ್ತೆಯಾಗಿದೆ ಈ ಹಣ. ಮೈಸೂರಿನ ಸುಬ್ರಹ್ಮಣ್ಯ ರೈ ಅವರ ಮನೆ ಮೇಲೆ ಐಟಿ ರೇಡ್ ನಡೆದಾಗ ಸಿಕ್ಕ ಹಣ ಇದು. ಸುಬ್ರಹ್ಮಣ್ಯ ರೈ ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಅಶೋಕ್ ರೈ ಅವರ ಸಹೋದರ. ಅಶೋಕ್ ರೈ ಮುಂಚೆ ಬಿಜೆಪಿಯಲ್ಲೇ ಇದ್ರು, ಆದರೆ ಟಿಕೆಟ್ ಸಿಗದೆ ಬಂಡಾಯ ಎದ್ದಿದ್ರು. ನಂತರ ಕಾಂಗ್ರೆಸ್ ಸೇರ್ಪಡೆಯಾದ್ರು. ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿ ಅಲ್ಲಿ ಕಾಂಗ್ರೆಸ್ನಿಂದ ಪುತ್ತೂರಿನಲ್ಲಿ ಕಣದಲ್ಲಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಐಟಿ ರೇಡ್ ಆಗಿ ಅವರ ಸಹೋದರನ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿರೋದು ಅವ್ರ ಪಾಲಿಗೆ ಬಹಳ ದೊಡ್ಡ ಶಾಕ್. ಮನೆ ಅಂಗಳದಲ್ಲೇ ಕಂತೆ ಕಂತೆ ಹಣ ಪತ್ತೆ ಆಗಿರುವಂತದ್ದು ಐಟಿ ರೇಡ್ ನಡೆದಾಗ ಹಲವು ಕಡೆಗಳಲ್ಲಿ ನಾವು ಗಮನಿಸಿದೀವಿ. ಎಲ್ಲೆಲ್ಲಿ ಅಡಗಿಸಿಟ್ಟಿರ್ತಾರೆ ಅಂತ, ಬಾತ್ರೂಮ್ಗಳಲ್ಲಿ, ಸೀಲಿಂಗ್ನಲ್ಲಿ, ಪೈಪ್ನಲ್ಲಿ, ಈಗ ನೋಡಿದ್ರೆ ಗಿಡದಲ್ಲಿ, ಮನೆ ಅಂಗಳದ ಗಿಡದಲ್ಲಿ ನೇತಾಡ್ತಾ ಇತ್ತು ಕೋಟಿ ರೂಪಾಯಿ. ಅಷ್ಟು ಸಾಲದು ಅಂತ ಹಣ್ಣಿನ ಬಾಕ್ಸ್ನಲ್ಲೂ ಕೂಡ ಅಡಗಿಸಿಟ್ಟಿದ್ರು, ಆದರೆ ಈಗ ಸೆಕ್ಕ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.